ಒಂದು ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ನಾನು ವಿಶ್ವನಾಥ್ ದೊಡ್ಮನಿ, ಧಾರವಾಡದಿಂದ. ಸೊ ಇವತ್ತಿನಿಂದ ನಾವು ಪ್ರತಿ ಭಾನುವಾರ ಸಂಡೇ ಸ್ಪೆಷಲ್ ಅಂತ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ವಿ. ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧ ಆಗಿರುತ್ತೆ. ಸೊ ಇವತ್ತೇನ್ ಮಾಡ್ತೀವಿ ಅಂದ್ರೆ ವಾರಕ್ಕೊಂದು ವಿಷಯ ಅಂತ. ಸೊ ಸಂಡೇ ಸ್ಪೆಷಲ್ ಅಲ್ಲಿ ಒಂದು ವಿಷಯವನ್ನು ಕುರಿತು ನಾನು ಏನ್ ಮಾಡ್ತೀನಿ, ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀನಿ. ಆ ಒಂದು ವಿಷಯದ ಕಂಪ್ಲೀಟ್ ಕವರೇಜ್ ಅನ್ನ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು 22 ಡಿಸೆಂಬರ್ 2019. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ. ಸೊ ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ 3 ದೇಶಗಳಿಂದ ಬಂದಂತಹ 6 ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಯಾವ್ಯಾವು, ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ ಹಾಗೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಗಳಿಗೆ ನಾವೇನ್ ಮಾಡ್ತೀವಿ, ಭಾರತದ ಪೌರತ್ವವನ್ನ ನೀಡ್ತೀವಿ ಅಂತ ನಾವು ಓದಿದ್ವಿ. ಸೊ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಇವಾಗ ಏನ್ ಮಾಡೋಣ, ಓದೋಣ. ಸೊ ಏನಪ್ಪಾ ಅಂದ್ರೆ ಈ ಒಂದು ಕಾಯ್ದೆ ಏನ್ ಮಾಡುತ್ತೆ, ಈ 3 ಮುಸ್ಲಿಂ ಬಹುಸಂಖ್ಯಾತ ನೆರೆಹೊರೆ ದೇಶದಲ್ಲಿರುವಂತಹ ಮುಸ್ಲಿಮೇತರ ಅಂದ್ರೆ ಅಲ್ಪಸಂಖ್ಯಾತರನ್ನ ಭಾರತದ ನಾಗರಿಕರಾಗುವಂತಹ ಒಂದು ವ್ಯವಸ್ಥೆಯನ್ನ ಸುಲಭ ಮಾಡುವ ಒಂದು ಉದ್ದೇಶವನ್ನ ಇದು ಹೊಂದಿದೆ. ಸೊ ಇದರ ಒಂದು ಬೆಳವಣಿಗೆ ಯಾವ ತರ ಆಯ್ತಂದ್ರೆ ಈ ವರ್ಷದ ಹೇಳಿ ಮತ್ತೆ ಹಿಂದೆ ಹೋಗ್ತೀನಿ. ಸೊ ಈ ವರ್ಷದಲ್ಲಿ ಏನಾಯ್ತು, ಡಿಸೆಂಬರ್ 4ಕ್ಕೆ ಸಚಿವ ಸಂಪುಟ, ಕೇಂದ್ರ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಸಭೆ ಸೇರಿ ಇದನ್ನ ಈ ಒಂದು ಮಸೂದೆ, ನಾಗರಿಕ ತಿದ್ದುಪಡಿ ಮಸೂದೆ 2019 ಅಂಗೀಕಾರ ಮಾಡುತ್ತೆ. ಅದಾದ 6 ದಿನಗಳ ನಂತರ ಡಿಸೆಂಬರ್ 10ರಂದು ಲೋಕಸಭೆಯಲ್ಲಿ, ಡಿಸೆಂಬರ್ 11ರಲ್ಲಿ ರಾಜ್ಯಸಭೆಯಲ್ಲಿ ಈ ಒಂದು ಮಸೂದೆ ಅಂಗೀಕಾರ ಆಗುತ್ತೆ. ಅದಾದ ಮರುದಿವಸ ಡಿಸೆಂಬರ್ 12ಕ್ಕೆ ನಮ್ಮ ರಾಷ್ಟ್ರಪತಿಗಳು ಇದಕ್ಕೆ ಸಹಿ ಹಾಕಿದ್ರು. ಸೊ ಅಲ್ಲಿವರೆಗೂ ಇದನ್ನ ನಾವು ಪೌರತ್ವ ತಿದ್ದುಪಡಿ ಮಸೂದೆ ಅಂತ ಕರಿತಿದ್ವಿ. ಈ ಮಸೂದೆ ಹೋಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಸೊ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಬಿಕೇಮ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಓಕೆ, ಸೊ ಅದಾದ್ರೂ ಕೂಡ ಇದು ಇನ್ನೂ ಜಾರಿಗೆ ಬಂದಿಲ್ಲ. ಯಾಕೆ ಜಾರಿಗೆ ಬಂದಿಲ್ಲ ಅಂದ್ರೆ, ಒಂದು ಯಾವುದೇ ಯಾವುದೇ ಒಂದು ಕಾಯ್ದೆ ಬಂದಾಗ ಅದನ್ನ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಒಂದು ನೋಟಿಫಿಕೇಶನ್ ಹೊರಡಿಸ್ಬೇಕಾಗತ್ತೆ, ಒಂದು ಅಧಿಸೂಚನೆಯನ್ನ ಹೊರಡಿಸ್ಬೇಕಾಗತ್ತೆ. ಬಟ್ ಇದ್ರ ಕುರಿತಾಗಿ ಅಂದ್ರೆ ಡಿಸೆಂಬರ್ 22 ಇವತ್ತು ಬೆಳಗಿನ ಜಾವ ಇನ್ನೂವರೆಗೂ ಸರ್ಕಾರ ಅದರ ಅಧಿಸೂಚನೆಯನ್ನ ಹೊರಡಿಸಿಲ್ಲ. ಸೊ ಸ್ವಲ್ಪ ಈಗ ಇದರ ಹಿನ್ನೆಲೆಯಿಂದ ಸ್ಟಾರ್ಟ್ ಮಾಡೋಣ ಅರ್ಥ ಮಾಡ್ಕೊಳಕ್ಕೆ. ಸೊ ಪೌರತ್ವವನ್ನ ನಾವು ಪಡಿಬೇಕಂದ್ರೆ ಭಾರತದ ಪೌರತ್ವ ಯಾವ ಮೂಲಕ ಸಿಗುತ್ತಂದ್ರೆ, ಪೌರತ್ವ ಕಾಯ್ದೆ 1955ರ ಒಂದು ನಿರ್ಬಂಧನೆಗಳನ್ನ ಅಥವಾ ಅದು ಹೇಳಿದಂತಹ ಕೆಲವೊಂದಿಷ್ಟು ಕಂಡೀಷನ್ ಇದ್ರೆ ಮಾತ್ರ ಸಿಗುತ್ತೆ. ಸೊ ಅದೇನಪ್ಪಾ ಅಂದ್ರೆ, ಈ ಒಂದು ನಮ್ಮ ಭಾರತದ ಪೌರತ್ವ ಜನನದಿಂದ ಮೂಲದ ಮೂಲಕ, ನೋಂದಣಿ ಮೂಲಕ, ನೈಸರ್ಗೀಕರಣದ ಮೂಲಕ ಅಂದ್ರೆ ಭಾರತದಲ್ಲಿ ಒಂದಿಷ್ಟು ಜಾಸ್ತಿ ದಿವಸ ಇರ್ಬೇಕು. ಓಕೆ, ವಿಸ್ತೃತ ನಿವಾಸವನ್ನ ಅವ್ರು ಮಾಡಿರ್ಬೇಕು, ಅಂತವರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ. ಅಥವಾ ಭಾರತದೊಂದಿಗೆ ಯಾವುದಾದ್ರು ಒಂದು ಪ್ರದೇಶ ಸೇರ್ಕೊಂಡ್ರೆ, ಭೂಪ್ರದೇಶವನ್ನ ಸೇರ್ಕೊಂಡ್ರೆ ಅಲ್ಲಿರುವ ಜನರೆಲ್ಲ ಏನಾಗ್ತಾರೆ, ಭಾರತದ ನಾಗರಿಕರಾಗ್ತಾರೆ. ಓಕೆ, ಬಟ್ ಈ ಒಂದು ಪೌರತ್ವ ಕಾಯ್ದೆ 1955 ಇದೆ ಅಲ್ಲ, ಸೊ ಇಲ್ಲಿ ಎಲ್ಲೂ ಈ ಒಂದು ಕಾಯ್ದೆಯಲ್ಲಿ ಎಲ್ಲಿಯೂ ಕೂಡ ಆಕ್ರಮ ವಲಸೆಗಾರರಿಗೆ ನಾವು ಭಾರತ ಪ್ರಜೆಗಳನ್ನ ಮಾಡ್ತೀವಿ ಅಂತ ಎಲ್ಲಿನೂ ಹೇಳಿಲ್ಲ. ಸೊ ಆಕ್ರಮ ವಲಸೆಗಾರರಿಗೆ ಇಲ್ಲಿ ಸ್ಪೇಸ್ ಇಲ್ಲ. ಸೊ ಹಾಗಾದ್ರೆ ಆಕ್ರಮ ವಲಸೆಗಾರ ಅಂದ್ರೆ ಯಾರು? ಆಕ್ರಮ ವಲಸೆಗಾರ ಅಥವಾ ಆಕ್ರಮ ವಲಸಿಗ ವಿದೇಶಿಗರು ಅಂತ ಹೇಳ್ತೀವಿ. ಸೊ ಅವ್ರು ಯಾರಪ್ಪಾ ಅಂತಂದ್ರೆ, ಪಾಸ್ಪೋರ್ಟ್ ವೀಸಾ ಇಲ್ಲದೆ ಭಾರತಕ್ಕೆ ಬಂದವರು, ಪಾಸ್ಪೋರ್ಟ್ ವೀಸಾದಂತಹ ಮಾನ್ಯವಾದಂತಹ ಪ್ರಯಾಣ ದಾಖಲೆ ಇಲ್ಲದೆ ಭಾರತವನ್ನ ಪ್ರವೇಶಿಸಿದವರು, ಅಥವಾ ಈ ಒಂದು ಮಾನ್ಯ ದಾಖಲೆಗಳು ಯಾವುವು, ಪಾಸ್ಪೋರ್ಟ್ ವೀಸಾ ಇಟ್ಕೊಂಡು ಬಂದು ಆ ಒಂದು ಅನುಮತಿ ಅವಧಿಯನ್ನ ಮೀರಿ ಭಾರತದಲ್ಲಿ ಉಳಿದವರು. ಸೊ ನಾವೇನಿದು ಅನುಮತಿಯನ್ನ ಕೊಟ್ಟಿರ್ತೇವಲ್ಲ, ಆ ಅನುಮತಿ ಮಿತಿಯನ್ನ ಮೀರಿ ಭಾರತದಲ್ಲಿ ಉಳಿದವರನ್ನ ನಾವು ಆಕ್ರಮ ವಲಸೆಗಾರರು ಅಂತ ಕರಿತೀವಿ. ಓಕೆ, ಸೊ ಹೀಗೆ ಆಕ್ರಮ ವಲಸೆಗಾರರನ್ನ ನಾವೇನ್ ಮಾಡ್ಬೋದು, ಜೈಲಿಗೆ ಹಾಕ್ಬೋದು ಅಥವಾ ಗಡಿಪಾರು ಮಾಡಬಹುದು ಅನ್ನೋದನ್ನ ಒಂದು ನಿಯಮ ಇದೆ. ಸೊ ಯಾವ್ದ್ರ ಮೂಲಕ ಅಂದ್ರೆ, ವಿದೇಶಿಯರ ಕಾಯ್ದೆ 1946 ಮತ್ತು ಪಾಸ್ಪೋರ್ಟ್ ಕಾಯ್ದೆ 1920 ಅಂತ 2 ನಿಯಮಗಳಿವೆ. ಸೊ ವಿದೇಶಿಗರ ಕಾಯ್ದೆ 1946 ಮತ್ತು ಪಾಸ್ಪೋರ್ಟ್ ಕಾಯ್ದೆ 1920 ಏನ್ ಮಾಡುತ್ತಂದ್ರೆ, ಇಂತಹ ಆಕ್ರಮ ವಲಸೆಗಾರರನ್ನ ನೀವು ಜೈಲಲ್ಲಿ ಹಾಕಿ ಇಲ್ಲಾಂದ್ರೆ ಗಡಿಪಾರು ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇದೇನು ನಮ್ಮ ಪೌರತ್ವಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಬೇಸಿಕ್ಸ್. ಹಾಗಾದ್ರೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು?
ಸೊ ಇದು ನಾನು ಇವಾಗ ಹೇಳಿದಂಗೆ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿಲ್ಲ, ಇದು ಸ್ಟಾರ್ಟ್ ಆಗಿದ್ದು 2015 ಮತ್ತು 2016. ಸೊ ಆಲ್ರೆಡಿ ಸರ್ಕಾರ ಏನ್ ಮಾಡಿತ್ತು, 2015 ಮತ್ತು 2016 ಒಂದು ಸಮಯದಲ್ಲಿ ಏನ್ ಮಾಡುತ್ತೆ, ಈ ಒಂದು ಆಕ್ರಮ ವಲಸೆಗಾರರು ಯಾರಪ್ಪ ಅಂದ್ರೆ ಅದೇ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನಕ್ಕೆ ಸೇರಿದಂತಹ ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅಲ್ಪ ಸಮುದಾಯದ ಜನರಿಗೆ ಏನ್ ಮಾಡುತ್ತೆ, ಈ ಒಂದು ಆಕ್ರಮ ವಲಸೆಗಾರ ಅನ್ನೋ ಗುಂಪಿನಿಂದ ತೆಗೆದುಹಾಕುತ್ತೆ. ಅಂದ್ರೆ 1946, 1920 ಯಾವುದು ಪಾಸ್ಪೋರ್ಟ್ ಕಾಯ್ದೆ 1920 ಮತ್ತೆ ಇನ್ನು ಒಂದು ಲಾ ಯಾವುದು ವಿದೇಶಿಗರ ಕಾಯ್ದೆ 1946. ಈ ಎರಡೂ ಕಾಯ್ದೆಗಳಿಂದ ಇವ್ರಿಗೆ ವಿನಾಯಿತಿ ಕೊಡುತ್ತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇವ್ರನ್ನ ನಾವು ಗಡಿಪಾರು ಮಾಡಲ್ಲ ಮತ್ತು ಜೈಲಿಗೂ ಹಾಕೋದಿಲ್ಲ ಅಂತ. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡುತ್ತೆ, ಇದೇ ಕಾಯ್ದೆಯನ್ನ ಈಗ ನಾವೇನ್ ಮಾತಾಡ್ತಿದ್ವಲ್ಲ, ಇದೇ ಕಾಯ್ದೆಯನ್ನ 2016 ಸಂಸತ್ತಿನಲ್ಲಿ ಮಂಡಿಸಲಾಗುತ್ತೆ. ಓಕೆ, ಸೊ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತೆ. ಬಟ್ ಏನಾಯ್ತು, 16ನೇ ಲೋಕಸಭೆ ವಿಸರ್ಜನೆ ಆಯ್ತು. ಸೊ ಅದಾದ ನಂತರ, ವಿಸರ್ಜನೆ ಆದ ನಂತರ ಈ ಮಸೂದೆ ಕಳೆದು ಹೋಗುತ್ತೆ, ಅದರ ವ್ಯಾಲಿಡಿಟಿ ಕಳೆದು ಹೋಗುತ್ತೆ. ಅದಾದ್ಮೇಲೆ ಡಿಸೆಂಬರ್ 2019 ಮತ್ತೊಮ್ಮೆ ಏನ್ ಮಾಡಿದ್ರು, ಈ ಒಂದು ಮಸೂದೆಯನ್ನ ತಗೊಂಡ್ ಬಂದ್ರು. ಅದು ಯಾವತರ ಬಂತು ಅಂತ ಹೇಳಿದೀನಿ, ಡಿಸೆಂಬರ್ 4 ಸಚಿವ ಸಂಪುಟ ಅನುಮೋದನೆ ನೀಡಿತು, ಡಿಸೆಂಬರ್ 10 ಲೋಕಸಭೆ, ಡಿಸೆಂಬರ್ 11 ರಾಜ್ಯಸಭೆ, ಡಿಸೆಂಬರ್ 12 ರಾಷ್ಟ್ರಪತಿಯವರು ಅದಕ್ಕೆ ತಮ್ಮ ಸಹಿಯನ್ನ ಹಾಕಿದ್ರು. ಓಕೆ, ಸೊ ಇದೇನಾಗುತ್ತೆ, ಈಗ ಗೌರ್ಮೆಂಟ್ ಒಂದು ಬಾರಿ ನೋಟಿಫೈ ಮಾಡಿದ್ರೆ ಇದು ಕಾನೂನಾಗಿ ಬರುತ್ತೆ. ಬಟ್ ಕಾನೂನಾಗಿ ಭಾರತದ ಎಲ್ಲಾ ಕಡೆ ಬಂದ್ರು ಎರಡು ಪ್ರದೇಶಗಳಲ್ಲಿ ಇದು ಕಾನೂನಾಗಿ ಬರಲ್ಲ. ಅವು ಯಾವ ಪ್ರದೇಶ, ಎರಡು ಪ್ರದೇಶಗಳು ಯಾವ ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಇರುವಂತಹ ಪ್ರದೇಶಗಳು. ಸೊ ಇನ್ನರ್ ಲೈನ್ ಪರ್ಮಿಟ್ ಅನ್ನೋದು ಏನಪ್ಪಾ ಅಂತಂದ್ರೆ, ಕೆಲವು ಇನ್ನರ್ ಲೈನ್ ಪರ್ಮಿಟ್ ಅನ್ನೋದು ಏನಂದ್ರೆ, ಇದೊಂದು ಪರವಾನಿಗೆ. ಈ ಒಂದು ಪರವಾನಿಗೆ ಏನಂದ್ರೆ, ಯಾವ ರಾಜ್ಯದಲ್ಲಿ ಈ ILP ವ್ಯವಸ್ಥೆ ಇದೆಯೋ ಅಲ್ಲಿ ನಾವು ಇನ್ನರ್ ಲೈನ್ ಪರ್ಮಿಟ್ ಇಲ್ಲದೆ ಪ್ರವೇಶ ಮಾಡುವಂತಿಲ್ಲ. ಓಕೆ, ಸೊ ಅಲ್ಲಿನ ರಾಜ್ಯ ಸರ್ಕಾರದಿಂದ ನಾವೇನ್ ಮಾಡ್ಬೇಕಾಗತ್ತೆ, ಈ ಒಂದು ವಿಶೇಷ ಪರವಾನಿಗೆಯನ್ನ ತಗೊಂಡು ಅಲ್ಲಿ ಹೋಗ್ಬೇಕಾಗತ್ತೆ. ಅವ್ರು ಹೇಳಿದಷ್ಟು ದಿವಸ ಇರ್ಬೇಕಾಗತ್ತೆ, ಅದಕ್ಕಿಂತ ಹೆಚ್ಚಾಗಿದ್ವಿ ಅಥವಾ ಇನ್ನರ್ ಲೈನ್ ಪರ್ಮಿಟ್ ತೆಗೆದುಕೊಳ್ಳದೆ ನಾವೇನಾದ್ರೂ ಹೋದ್ರೆ ನಮಗ್ ಜೈಲಿಗೆ ಹಾಕ್ತಾರೆ. ಓಕೆ, ಸೊ ಈಗ ಇನ್ನರ್ ಲೈನ್ ಪರ್ಮಿಟ್ ಎಲ್ಲಿದೆಯಪ್ಪ ಅಂತಂದ್ರೆ, ಇದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ನಲ್ಲಿ ಇದಿದೆ ಇನ್ನರ್ ಲೈನ್ ಪರ್ಮಿಟ್ ಈಗ ಜಾರಿಯಲ್ಲಿದೆ. ಅದಲ್ಲದೆ 6ನೇ ಸೂಚಿ, ಈಗ ನಾವೇನ್ ಹೇಳ್ತಾ ಇದ್ದೀನಿ, ಈ ಒಂದು ಲಾ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಪ್ರದೇಶಗಳಲ್ಲಿ ಅನ್ವಯ ಆಗುವುದಿಲ್ಲ. ಒಂದೇದು ಇನ್ನರ್ ಲೈನ್ ಪರ್ಮಿಟ್, ಇನ್ನು ಎರಡನೇದು 6ನೇ ಅನುಸೂಚಿ ಅಥವಾ 6th Schedule ಅಂತ ಹೇಳ್ತೀವಿ. 6th Schedule ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ 6ನೇ ಅನುಸೂಚಿಯಲ್ಲಿರುವಂತಹ ರಾಜ್ಯಗಳು ಯಾವ್ಯಾವು, ಅಸ್ಸಾಂ, ಮಿಜೋರಾಂ, ಮೇಘಾಲಯ ಮತ್ತು ತ್ರಿಪುರಾ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಈ ರಾಜ್ಯಗಳಲ್ಲಿ ಸ್ವಾಯತ್ತ ಜಿಲ್ಲಾ ಮಂಡಳಿಗಳು ಅಂತ ಹೇಳ್ತೀವಿ, ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇರುತ್ತೆ. ಸೊ ಹೀಗಾಗಿ ಈ ಪ್ರದೇಶಗಳಲ್ಲೂ ಕೂಡ ಈ ಒಂದು ಕಾಯ್ದೆ ಅನ್ವಯ ಆಗುವುದಿಲ್ಲ. ಓಕೆ, ಸೊ ಈಗ ನಾವು ಓದ್ತಾ ಇದೀವಿ, ಮಸೂದೆಗೆ ಒಂದಿಷ್ಟು ಜನ ವಿರೋಧ ಮಾಡ್ತಿದ್ರೆ, ಮಸೂದೆಯನ್ನ ಒಂದಿಷ್ಟು ಜನ ಪರ ಮಾಡ್ತಿದ್ರೆ, ಸೊ ಹಾಗಾದ್ರೆ ಇದಕ್ಕೆ ಫೈನಲ್ ಸೊಲ್ಯೂಷನ್ ಏನು ಅನ್ನೋದು. ಸೊ ಫಸ್ಟ್ ಏನ್ ಮಾಡೋಣ, ಇದು ಯಾಕೆ ವಿರೋಧ ಆಗಿದೆ ಅಂತ ವಾದ ಮಾಡ್ತಿದ್ರೆ, ಯಾವ್ದರ ಆಧಾರದ ಮೇಲೆ ವಾದ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥಕೊಳ್ಳಕ್ ಟ್ರೈ ಮಾಡೋಣ. ಸೊ ಮಸೂದೆಯ ಮೂಲಭೂತ ಟೀಕೆ ಏನಪ್ಪಾ ಅಂತಂದ್ರೆ, ಇದು ಮುಸ್ಲಿಮರಿಗೆ ಏನ್ ಮಾಡುತ್ತೆ, ಅದ್ರ ಅವರನ್ನ ಗುರಿಯಾಗಿಸಿಕೊಂಡು ಈ ಮಸೂದೆಯನ್ನ ಮಾಡಲಾಗ್ತಿದೆ ಅಂತ ಹೇಳ್ತಾರೆ. ಸಂವಿಧಾನದ 14ನೇ ವಿಧಿ, ಸಂವಿಧಾನ ಆರ್ಟಿಕಲ್ 14 ಪ್ರಕಾರ ಸಮಾನತೆ ಹಕ್ಕನ್ನ ಇದು ಉಲ್ಲಂಘಿಸುತ್ತೆ ಮತ್ತು ನಮ್ಮ ಸಂವಿಧಾನದ ಜಾತ್ಯತೀತ ತತ್ವವನ್ನ ಇದು ಉಲ್ಲಂಘನೆ ಮಾಡ್ತಾ ಇದೆ ಅಂತ ವಿಮರ್ಶಕರು ಏನ್ ಮಾಡ್ತಾರೆ, ಇದನ್ನ ವಿರೋಧ ಮಾಡ್ತಾ ಇದ್ರೆ. ಸೊ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವರಷ್ಟೇ ಅಲ್ಲ, ಅಂದ್ರೆ 3 ದೇಶದ 6 ಅಲ್ಪಸಂಖ್ಯಾತರಷ್ಟೇ ಭಾರತಕ್ಕೆ ವಲಸೆ ಬಂದಿಲ್ಲ, ಶ್ರೀಲಂಕಾದ ತಮಿಳರು ಬಂದಿದ್ದಾರೆ, ಮಯನ್ಮಾರಿನ ರೋಹಿಂಗ್ಯಾ ಪ್ರದೇಶದ ಹಿಂದೂಗಳು ಕೂಡ ಇದು ಬಂದಿದ್ದಾರೆ. ಬಟ್ ಅವರನ್ನ ಸರ್ಕಾರ ಪರಿಗಣಿಸಿಲ್ಲ. ಯಾರನ್ನ ಕಡೆಗಣಿಸಿದರೆ, ಶ್ರೀಲಂಕಾದಿಂದ ಬಂದಂತ ತಮಿಳರು, ಮಯನ್ಮಾರದಿಂದ ಬಂದಂತ ಹಿಂದೂ ರೋಹಿಂಗ್ಯಾಗಳನ್ನು ಪರಿಗಣಿಸಿಲ್ಲ ಅಂತ ಇದಕ್ಕೆ ಟೀಕೆ ಮಾಡ್ತಿದ್ರೆ. 3ನೇದೇನಪ್ಪಾ ಅಂದ್ರೆ, ಈಶಾನ್ಯ ರಾಜ್ಯಗಳಲ್ಲಿ ವಿನಾಯಿತಿ ನೀಡಿದ್ದರು ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವು ಪ್ರದೇಶಗಳು ನಾನು ಹೇಳಿದ್ನಲ್ಲ ಹಿಂದಿನ ಒಂದು ILP ಮತ್ತು 6th Schedule. ಸೊ ಆ ಪ್ರದೇಶಗಳಿಗೆ ವಿನಾಯಿತಿ ನೀಡಿದ್ರು, ಬೃಹತ್ ಸಂಖ್ಯೆಯಲ್ಲಿ ಆಕ್ರಮ ಬಾಂಗ್ಲಾದೇಶಿ ವಲಸೆಗಾರರಿಗೆ ಪೌರತ್ವವನ್ನು ನೀಡುವ ಕಾರಣ. ಓಕೆ, ಸೊ ಬಾಂಗ್ಲಾದೇಶಿಗೆ ಪೌರತ್ವ ನೀಡುವ ಕಾರಣ ಅಲ್ಲಿನ ಜನರ ಆತಂಕ ಉಂಟಾಗ್ತಿದೆ. ಓಕೆ, ಸೊ ಅವ್ರು ಏನ್ ಹೇಳ್ತಿದ್ರೆ, ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ರಾಜ್ಯದವರು, ನೀವು ಭಾರತೀಯರನ್ನಾಗಿ ಮಾಡ್ಕೊಳ್ಳಿ, ಬಟ್ ನಮ್ಮ ರಾಜ್ಯಗಳಲ್ಲಿ ಇವ್ರು ಬಿಡಬೇಡ ಅನ್ನೋದು ಅವರ ಒಂದು ಏನು ಬೇಡಿಕೆ ಆಗಿದೆ.
ಓಕೆ. ಸೊ ಈಗ ಆದ್ರೂ ಕೂಡ ಇದೆಲ್ಲ ಆದ್ರೂ ಯಾರು ಕಿರುಕುಳಕ್ಕೆ ಒಳಗಾದವರು, ಯಾರು ಆಕ್ರಮ ವಲಸೆಗಾರರು, ಸೊ ಕಿರುಕುಳ ಅನುಭವಿಸಿ ಬಂದವರು ಯಾರು, ಹಾಗೇನೆ ಆಕ್ರಮವಾಗಿ ವಲಸೆ ಬಂದವರು ಯಾರು ಅನ್ನೋದ್ರ ವ್ಯತ್ಯಾಸವನ್ನ ಕಂಡು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಇದು ಸರ್ಕಾರಕ್ಕೂ ಕೂಡ ತುಂಬಾ ಕಷ್ಟ. ಸೊ ಇವೆಲ್ಲ ವ್ಯಾಲಿಡ್ ಪಾಯಿಂಟ್, ಇದೆಲ್ಲ ಹೇಳ್ತಿದ್ರಲ್ಲ, ಈ ಎಲ್ಲ ವ್ಯಾಲಿಡ್ ಪಾಯಿಂಟ್ಗಳು ಏನು ಈ ಒಂದು ಮಸೂದೆಗೆ ವಿರೋಧವಾಗಿದ್ದಂತಹ ವಾದಗಳು. ಸೊ ಹಾಗಾದ್ರೆ ಇದರ ಪರವಾಗಿರುವಂತಹ ವಾದಗಳೇ ಯಾವುವು? ಸೊ ಇದನ್ನ ಈ ಕಾಯ್ದೆ ಬಂದಿದ್ದು ಸರಿ ಏನ್ ಹೇಳ್ತಾರೆ ಅಂತಂದ್ರೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಇವೇನಂದ್ರೆ ಇಸ್ಲಾಮಿಕ್ ಗಣರಾಜ್ಯಗಳು. ನಾವು ಯಾವ ತರ ಜಾತ್ಯತೀತ ರಾಷ್ಟ್ರ ಆಗಿದ್ವಲ್ಲ, ಬಟ್ ಇವೇನು ಇವು ಒಂದು ಧರ್ಮವನ್ನ ಅನುಸರಿಸುವಂತಹ ಗಣರಾಜ್ಯಗಳು. ಅಲ್ಲಿ ಮುಸ್ಲಿಮರು, ಇಸ್ಲಾಂ ಧರ್ಮದವರು ಏನಾಗಿದ್ದಾರೆ, ಬಹುಸಂಖ್ಯಾತರಾಗಿದ್ದಾರೆ. ಸೊ ಅವರು ಬಹುಸಂಖ್ಯಾತರಾಗಿದ್ದು ಅಲ್ಲಿ ಏನಾಗ್ತಿದೆ, ಅಲ್ಪಸಂಖ್ಯಾತರನ್ನ ಕಿರುಕುಳಕ್ಕೆ ಒಳ ಮಾಡ್ತಿದ್ದಾರೆ. ಓಕೆ. ಸೊ ಸರ್ಕಾರ ಯಾವುದೇ ಸಮುದಾಯದಿಂದ ಬಂದ ಅವ್ರನ್ನ, ಅವರು ಅವ್ರ ಬಹುಮತ ಇರೋದ್ರಿಂದ ಅವರಿಗೆ ನಾವು ಅಲ್ಪಸಂಖ್ಯಾತರ ಅಂತ. ಸೊ ಈ ಮೂರು ದೇಶಗಳಲ್ಲಿ ಮುಸ್ಲಿಮರು ಏನಾಗಿದ್ರೆ ಬಹುಸಂಖ್ಯಾತರಾಗಿದ್ದಾರೆ. ಸೊ ಅವರನ್ನ ನಾವು ಅಲ್ಪಸಂಖ್ಯಾತರ ಅಂತ ಪರಿಗಣಿಸ್ತಿಲ್ಲ. ಸರ್ಕಾರ ಏನ್ ಮಾಡ್ತಿದೆ, ಎಲ್ಲ ಅರ್ಜಿಗಳನ್ನ ಆ ಒಂದು ಪ್ರಕರಣದ ಆಧಾರದ ಮೇಲೆ ಪರಿಶೀಲನೆ ಮಾಡ್ತಿದೆ ಹೊರತು ಯಾವುದೇ ಜಾತಿ ಧರ್ಮ ಸಮುದಾಯದ ಆಧಾರದ ಮೇಲೆ ಮಾಡ್ತಾ ಇಲ್ಲ ಅಂತ ಒಂದು ಭರವಸೆ ನೀಡಿದೆ. ಓಕೆ. ಸೊ ಇದು ಕೂಡ ವ್ಯಾಲಿಡ್ ಪಾಯಿಂಟ್. ಮುಂದೆ ಏನಪ್ಪಾ ಅಂತಂದ್ರೆ, ಒಂದು ಭಾರತದ ವಿಭಜನೆ 1947 ಭಾರತ ವಿಭಜನೆಯನ್ನ ಧಾರ್ಮಿಕ ದೃಷ್ಟಿಯಿಂದ ಉಲ್ಲೇಖನೆ ಮಾಡ್ತಾ ಹೇಳ್ತಾರೆ ಅಂದ್ರೆ, ಆ ಒಂದು ಅವಿಭಾಜ್ಯ ಭಾರತದ ಲಕ್ಷಾಂತರ ನಾಗರಿಕರು ಭಾರತದ ಅಂದ್ರೆ ಅವಿಭಾಜ್ಯದ ಭಾರತ 1947-47ಕ್ಕಿಂತ ಮುಂಚೆ ಭಾರತ ನಾಗರಿಕರಾಗಿದ್ದವರು 1947ರಿಂದ ಅದರ ನಂತರನು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದಲ್ಲಿ ನೆಲೆಸಿದ್ದಾರೆ ಅನ್ನೋದು ಸರ್ಕಾರದ ವಾದ. ಓಕೆ. ಸೊ ಅವಾಗ ಅಲ್ಲಿ ಹೋಗಿದ್ರು, ಅವ್ರನ್ನ ವಾಪಸ್ ಕರ್ಕೊಂಡು ಬರೋಣ ಅನ್ನೋದು ಸರ್ಕಾರದ ವಾದ. ಅಲ್ಲದೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವು ಇಸ್ಲಾಮಿಕ್ ರಾಷ್ಟ್ರಗಳಾಗಿರುವುದರಿಂದ ಅವುಗಳ ಸಂವಿಧಾನವು ಕೂಡ ನಿರ್ದಿಷ್ಟ ರಾಜ ಧರ್ಮವನ್ನ ಒದಗಿಸುತ್ತವೆ. ಇದರ ಪ್ರಕಾರ ಹಿಂದೂ, ಸಿಖ್, ಈ ಒಂದು ಜೈನ್, ಪಾರ್ಸಿ, ಕ್ರಿಶ್ಚಿಯನ್ ಸಮುದಾಯದವರಿಗೆ ಆ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಒಂದು ಕಿರುಕುಳವನ್ನ ಅವರು ಎದುರಿಸ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲದೆ ಈ ಒಂದು ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಬಹಳಷ್ಟು ಜನ ಏನ್ ಮಾಡಿದ್ರು, ಭಾರತಕ್ಕೆ ಪಲಾಯನ ಮಾಡಿದ್ರು. ಓಕೆ. ಸೊ ಪಲಾಯನ ಅಂದ್ರೆ ಕಿರುಕುಳದಿಂದ ತಪ್ಪಿಸಿಕೊಳ್ಳಕ್ಕೆ ಅವ್ರು ಪಲಾಯನ ಮಾಡಿದ್ರು. ಸೊ ಹೀಗಾಗಿ ಅವರ ದಾಖಲೆಗಳ ಅವಧಿ ಮುಗ್ದಿದ್ರು ಕೂಡ, ಅಥವಾ ಅವ್ರ ಹತ್ರ ದಾಖಲೆ ಅಪೂರ್ಣ ಆಗಿದ್ರು ಕೂಡ, ಇಲ್ಲವೇ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲದಿದ್ರು ಅವರು ಭಾರತದಲ್ಲಿದ್ದಾರೆ, ಯಾಕಂದ್ರೆ ಅವರಿಗೆ ಅಲ್ಲಿ ಕಿರುಕುಳ ಆಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ. ಅದಾದ್ಮೇಲೆ ಈ ತರ ಮಾಡ್ತಿರೋದು ಇದು ಪ್ರಥಮ ಬಾರಿಯಲ್ಲ, ಆಲ್ರೆಡಿ ಇದು 2 ಬಾರಿ ನಡೆದೋಗಿದೆ. ಸೊ ಎಲ್ರಿಗೂ ಗೊತ್ತಿರಲಿ, ಈ ತರ ವಲಸೆ ಬಂದಿರೋರಿಗೆ ನಾವು ಏನ್ ಮಾಡ್ತಿದ್ವಿ, ಒಂದು ನೆಲೆಯನ್ನ ಕೊಡ್ತಾ ಇರೋದು ಪ್ರಥಮ ಬಾರಿ ಅಲ್ಲ, ಪೌರತ್ವವನ್ನು ಕೊಟ್ಟಿಲ್ಲ, ನೆಲೆಯನ್ನು ಕೊಟ್ಟಿದ್ವಿ. ಸೊ 2 ಬಾರಿ ಮೊದಲು ಕೊಟ್ಟಿದ್ವಿ. ಫಸ್ಟ್ನೇದ್ ಏನಪ್ಪಾ ಅಂತಂದ್ರೆ, ಒಂದು ವಿಭಜನೆ ನಂತರ, ವಿಭಜನೆ ನಂತರ ಬೇರೆ ದೇಶಗಳಿಂದ ಬಂದಂತ ಅಂದ್ರೆ ಪಾಕಿಸ್ತಾನ ಆಗಿ ಆಯ್ತಲ್ಲ, ಅಲ್ಲಿಂದ ಬಂದಂತವ್ರನ್ನ ನಾವು ಒಳಗ್ ಕರ್ಕೊಂಡ್ವಿ. ಅದಾದ್ಮೇಲೆ 1972ರಲ್ಲಿ ಇಂದಿರಾ ಮತ್ತು ಮಜೀಬ್ ಒಪ್ಪಂದದ ಸಮಯದಲ್ಲಿ 1,20,000 ಒಂದು 12 ಲಕ್ಷದಷ್ಟು ನಿರಾಶ್ರಿತರನ್ನ ನಾವು ನಮ್ ದೇಶಕ್ಕೆ ಕಳ್ಕೊಳ್ಳಕ್ಕೆ ನಾವು ಒಪ್ಕೊಂಡಿದ್ವಿ. ಓಕೆ. ಸೊ ಈ ಎರಡೂ ಸಂದರ್ಭದಲ್ಲಿ, ಒಂದು ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ, ದೇಶ ವಿಭಜನೆ ಆದ ಸಂದರ್ಭದಲ್ಲಿ, ಮತ್ತು 1972ರ ಇಂದಿರಾ ಗಾಂಧಿ ಹಾಗೂ ಮಜೀಬ್ ಅವರ ನಡೆದಂತಹ ಒಂದು ಒಪ್ಪಂದದ ಪ್ರಕಾರ ಆಗ್ಲಿ, ಏನಾಯ್ತಂದ್ರೆ ಎರಡೂ ಸಂದರ್ಭದಲ್ಲಿ ಭಾರತಕ್ಕೆ ಯಾರು ಬಂದಂದ್ರೆ ಹಿಂದೂಗಳು, ಸಿಖ್ಖರು, ಬೌದ್ಧರು ಮತ್ತು ಕ್ರಿಶ್ಚಿಯನ್ನರು ಮಾತ್ರ ಭಾರತಕ್ಕೆ ಬಂದಿದ್ರು ಅನ್ನೋ ಐತಿಹಾಸಿಕ ಸತ್ಯವನ್ನೇ ಇಟ್ಕೊಂಡು ಅದರ ಪರವಾಗಿ ವಾದ ಮಾಡ್ತಿದ್ದಾರೆ. ಸೊ ಇಲ್ಲಿ ವಾದದಲ್ಲಿಯೂ ಕೂಡ ಏನಿದೆ, ಕೆಲವೊಂದಿಷ್ಟು ವ್ಯಾಲಿಡ್ ಪಾಯಿಂಟ್ ಇದೆ. ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಫ್ಕೋರ್ಸ್, ತಮಿಳರಿಗೆ ಕೊಡಬೇಕು ಅಫ್ಕೋರ್ಸ್, ಮ್ಯಾನ್ಮಾರ್ದ ಹಿಂದೂ ಹಿರೋಯಿಂಗಿಗಳಿಗೆ ಕೊಡಬೇಕು ಅಫ್ಕೋರ್ಸ್, ಈಶಾನ್ಯ ರಾಷ್ಟ್ರಗಳು ಬಹಳಷ್ಟು ಭಯದಲ್ಲಿವೆ ಅದು ಇದು. ಓಕೆ. ಸೊ ಈ ವ್ಯತ್ಯಾಸವನ್ನು ಕಂಡುಹಿಡಿಯಕ್ಕಾಗಲ್ಲ. ಸೊ ಈಗ ಪರವಾಗಿ ಹೇಳಿರುವಂತಹ ವಾದಗಳಲ್ಲಿ ಕೂಡ ಕೆಲವೊಂದು ಸತ್ಯಾಂಶವಿದೆ. ಸೊ ಹಾಗಾದ್ರೆ ನಾವೇನ್ ನಿರ್ಧಾರ ಮಾಡಬೇಕು, ಇನ್ ಕೇಸ್ PSI SA ಅಲ್ಲಿ ಏನಾದ್ರೂ ನಿರ್ಣಯ ಕೊಡೋದಾದ್ರೆ ನಾವೇನ್ ನಿರ್ಣಯ ಕೊಡ್ಬೇಕಂದ್ರೆ, ನಿರ್ಣಯ ಕೊಡಕ್ಕೆ ನಾವ್ಯಾರು? ಓಕೆ. ಸೊ ನಿರ್ಣಯ ಕೊಡಕ್ಕೆ ಇದಾರೊಬ್ರು, ಅದನ್ನ ನಾವು ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಸೊ ಸುಪ್ರೀಂ ಕೋರ್ಟ್ ನಿರ್ಧಾರನೇ ಕೊನೆ ನಿರ್ಧಾರ. ಇದು ಸಂವಿಧಾನಿಕ ಕ್ರಮ ಅಥವಾ ಅಸಂವಿಧಾನಿಕ ಕ್ರಮ ಅನ್ನೋದು ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಬೇಕು. ಸೊ ರಾಷ್ಟ್ರಪತಿಗಳ ಸೈನ್ ಬಿದ್ದಂತೆ ಏನಾಗುತ್ತೆ, ಬಹಳಷ್ಟು ಜನ, ಸುಮಾರು 59 ಅರ್ಜಿಗಳು ಏನಾಗುತ್ತೆ, ಸುಪ್ರೀಂ ಕೋರ್ಟ್ ನ ಮುಂದೆ ಹೋಗುತ್ತೆ. ಸೊ ಅವಾಗ ಏನ್ ಹೇಳ್ತಾರಂತ,
ಅಂತಂದ್ರೆ ಇನ್ನೇನು ಕಾನೂನು ಬರ್ತಾ ಇದೆ, ಈ ಕಾನೂನಿನ ಕಾರ್ಯಾಚರಣೆ ಅಂದ್ರೆ ಅದು ಕಾರ್ಯ ಮಾಡೋದನ್ನ, ಕಾನೂನು ಜಾರಿ ಆಗೋದನ್ನ ತಡೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಕದವನ್ನ 59 ಅರ್ಜಿಗಳು ಏನ್ ಮಾಡ್ತವೆ, ತಟ್ತವೆ. ಸೊ ತಟ್ಟಿದ ತಕ್ಷಣ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ನಾವು ಕಾರ್ಯಾಚರಣೆಯನ್ನ ತಡೆಯಲ್ಲ ಅಂತ ನಿರಾಕರಣೆ ಮಾಡಿತು, ನಿರಾಕರಣೆ ಮಾಡಿತ್ತು. ಬಟ್ ಏನಪ್ಪಾ ಅಂತಂದ್ರೆ ಈ ಒಂದು ತಿದ್ದುಪಡಿಯ ಸಂವಿಧಾನಿಕ ಸಿಂಧುತ್ವವನ್ನ, ಇದು ಕಾನ್ಸ್ಟಿಟ್ಯೂಷನಲ್ ಮೇಜರು ಅಥವಾ ಆಂಟಿ ಕಾನ್ಸ್ಟಿಟ್ಯೂಷನಲ್, ಇದು ಸಂವಿಧಾನದ ಒಂದು ತತ್ವಗಳಿಗೆ ಸರಿಯಾಗಿದೆಯೋ ಅಥವಾ ವಿರುದ್ಧವಾಗಿದೆಯೋ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇಲ್ಲಿ ಎರಡು ಡಿಸಿಷನ್ ಬಂತು, ಒಂದು ಈ ಒಂದು ಕಾಯ್ದೆ ಜಾರಿಗೆ ಬಂದ್ರೆ ಅದನ್ನ ಬರೋಕ್ಕಿಂತ ಮುಂಚೆನೆ ತಡೆಯೋದು ಅಥವಾ ಜಾರಿಯಲ್ಲಿ ಬರೋದನ್ನ ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು. ಬಟ್ ಇದರ ಸಂವಿಧಾನಿಕ ಸಿಂಧುತ್ವನ ಪರೀಕ್ಷೆ ಮಾಡಕ್ಕೆ ಇದೇನ್ ಮಾಡಿದೆ, ಒಪ್ಪಿಕೊಂಡಿದೆ. ಓಕೆ, ಸೊ ಈಗೇನು ಇವರು 59 ಅರ್ಜಿ ಹಾಕಿದ್ರಲ್ಲ, ಈ ಅರ್ಜಿಗಳನ್ನ ಆಲಿಸಿದಂತ ಸುಪ್ರೀಂ ಕೋರ್ಟ್ 18 ಡಿಸೆಂಬರ್ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಿ ಮುಂದಿನ ವರ್ಷ ಅಂದ್ರೆ 2020 ಎರಡನೇ ವಾರದೊಳಗೆ ಏನ್ ಮಾಡ್ಬೇಕಂತೆ, ಕೇಂದ್ರ ಸರ್ಕಾರ ತನ್ನ ಪ್ರತಿಕ್ರಿಯೆ ಅಥವಾ ತನ್ನ ಉತ್ತರವನ್ನ ಕೊಡಬೇಕು, ಆ ನೋಟಿಸ್ಗೆ ಉತ್ತರವನ್ನು ಕೊಡ್ಬೇಕಂತ ಕೋರಿದೆ. ಸೊ ಈ ಒಂದು ಈ ತರ ನೋಟಿಸ್ ಅನ್ನ ಕೊಟ್ಟ ಒಂದು ತೀರ್ಪಿನಲ್ಲಿ ಯಾರ್ಯಾರಿದ್ರಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದಂತ ಎಸ್ ಎ ಬಾಬ್ಡೆ ಅವರು, ನ್ಯಾಯಮೂರ್ತಿಯಾದಂತ ಬಿ ಆರ್ ಗವಾಯ್ ಮತ್ತು ಸೂರ್ಯಕಾಂತ್ ಅವರನ್ನೊಳಗೊಂಡ ನ್ಯಾಯಪೀಠ ಏನ್ ಮಾಡಿತು, ಈ ಒಂದು ತೀರ್ಪನ್ನು ನೀಡಿತು. ಸೊ ಅದಾದ್ಮೇಲೆ ಏನ್ ಹೇಳಿದರೆ, ಇದೇ ನ್ಯಾಯಪೀಠ ಜನವರಿ 22, ಇವತ್ತು ಡಿಸೆಂಬರ್ 22, ಸೊ ಜನವರಿ 22 ಏನಾಗುತ್ತೆ, ಈ ಒಂದು ವಿಚಾರಣೆ ಸ್ಟಾರ್ಟ್ ಆಗ್ಲಿದೆ ಅಂತ ಹೇಳಿದ್ರು. ಓಕೆ, ಸೊ ಇದೇನಿತ್ತಪ್ಪ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ಒಂದು ವಿವರ ಆಗಿತ್ತು. ಸೊ ಇದರ ಬೇಸಿಸ್ ಮೇಲೆ ನೀವು ಎಲ್ಲ ಎಕ್ಸಾಮ್ಸ್ ಅಲ್ಲಿ ಇದರ ಮೇಲೆ ಬರುವಂತಹ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಬಹುದು. ಸೊ ನೋಡೋಣ, ಜನವರಿ 22 ನಂತರ ಸುಪ್ರೀಂ ಕೋರ್ಟ್ ಇದನ್ನ ಕೈಗೆತ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಅವ್ರು ಹೇಳ್ಬೇಕು ಇದು ಕರೆಕ್ಟ್ ಇದೆಯಾ ತಪ್ಪಿದೆ ಅಂತ. ಸೊ ನಾವು ನೀವು ಹೇಳೋದಲ್ಲ. ಓಕೆ, ಸೊ ನಮ್ಮ ಅನ್ ಅಕಾಡೆಮಿ ಪ್ಲಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಇದೆ, ಬೆಲ್ ಐಕನ್ ಒತ್ತಿ. ಯಾಕಂದ್ರೆ ಪ್ರತಿ ದಿವಸ, ಇವತ್ತು ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರಲ್ಲ, ಸೊ ಅವ್ರಿಗೆ ಹೇಳೋದಂದ್ರೆ ಪ್ರತಿ ದಿವಸ ಬೆಳಿಗ್ಗೆ 11 ಗಂಟೆಗೆ ನನ್ನ ಕರೆಂಟ್ ಅಫೇರ್ಸ್ ಸೆಷನ್ ಇರುತ್ತೆ. 30 ಗಂಟೆಗಳ ಕಾಲ ನಾನು ಪ್ರತಿ ದಿವಸ ಸೋಮವಾರದಿಂದ ಶನಿವಾರವರೆಗೆ ನಾನು ಕ್ಲಾಸ್ ಅನ್ನ ಮಾಡ್ತೀನಿ ಪ್ರಚಲಿತ ಘಟನೆಗಳದ್ದು. ಸೊ ಅಲ್ಲದೆ ಸಂಡೇ ಒಮ್ಮೆ ಸಂಡೇ ಸ್ಪೆಷಲ್ ಅಂತ ಈ ರೀತಿಯಾಗಿ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಸೊ ನಾನೊಬ್ನೇ ಅಲ್ಲ, ನಮ್ಮ ಇಡೀ KPSC ಕ್ಯಾಟಗರಿಯಲ್ಲಿ ಇರುವಂತಹ ಅನ್ ಅಕಾಡೆಮಿ ಲೈವ್ ಅಲ್ಲಿ ಇರುವಂತಹ KPSC ಕ್ಯಾಟಗರಿಯ ಆಯ್ದ ಕೆಲವೊಂದಿಷ್ಟು ಟೀಚರ್ಸ್ ಏನ್ ಮಾಡ್ತಾರೆ, ಅವರು ಕೂಡ ಕ್ಲಾಸ್ ಅನ್ನ ತಗೊಂತಿದ್ದಾರೆ. ಓಕೆ, ಸೊ ಈ ವಿಡಿಯೋ ಲೈಕ್ ಆದ್ರೆ ಫಸ್ಟ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಲೇಬೇಕು ನಿಮ್ಗೆ ಇಷ್ಟ ಆದ್ರೆ. ಅದಾದ್ಮೇಲೆ ಈ ವಿಡಿಯೋ ಲೈಕ್ ಆದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ವಿಡಿಯೋ ಬಹಳಷ್ಟು ಜನರಿಗೆ ಸಿಗ್ಲಿ ಅನ್ನೋದನ್ನ ಅದಕ್ಕೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಟೆಲಿಗ್ರಾಮ್ ಬಹಳಷ್ಟು ಗ್ರೂಪ್ಸ್ ಇವೆ, ಬಹಳಷ್ಟು ಪ್ಲೇಸಸ್ ಇದೆ, ಅಲ್ಲೆಲ್ಲ ಶೇರ್ ಮಾಡಿ. ಓಕೆ, ಸೊ ಏನಾದ್ರು ಡೌಟ್ಸ್ ಬಂದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಬಂದು ಅದಕ್ಕೆ ನನ್ನ ಕೈಲಿ ಆದಷ್ಟು ಸರಿಯಾದ ಉತ್ತರವನ್ನ ಅಥವಾ ಅದಕ್ಕೆ ಸ್ಯಾಟಿಸ್ಫೈ ಆಗುವಂತಹ ಉತ್ತರವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸೊ ನಾಳೆ ಮತ್ತೆ 11 ಗಂಟೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಸಂಡೇ ವಾರಕ್ಕೊಂದು ವಿಷಯ ಕಾರ್ಯಕ್ರಮ ನಡೀತಾ ಇರುತ್ತೆ. ಸೊ ಅಲ್ಲಿ ಸಿಗೋಣ. ಸೊ ಲೆಟ್ಸ್ ಕ್ರ್ಯಾಕ್ ಇಟ್.